ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಏನು ಓಲ್ಡ್ ಏಜ್ ಪೆನ್ಷನ್ ಮತ್ತು ಅಂಗವಿಕಲರ ಒಂದು ಪೆನ್ಷನ್ನು ಮತ್ತು ಅದೇ ರೀತಿಯಾಗಿ ವಿಧಿವೆಯರ ಒಂದು ಪೆನ್ಷನ್ನು ಆ ಒಂದು ಪೆನ್ಷನ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಏನು ಸ್ಯಾಂಕ್ಷನ್ ಆಗಿರುವಂಥ ಒಂದು ಪೆನ್ಷನರ್ಸ್ ಏನಿರ್ತಾರೋ ಅವರ ಒಂದು ಲೀಸ್ಟನ್ನು ಯಾವ ರೀತಿ ಒಂದು ಚೆಕ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮ ಒಂದು ಏನು ವಿಲೇಜ್ ವೈಸು ಯಾವ ರೀತಿ ಒಂದು ಚೆಕ್ ಮಾಡೋದು ವಿಲೇಜು ವಿಲೇಜ್ ವೈಸ್ ಮುಖಾಂತರ ನಿಮ್ಮ ಒಂದು ಹೆಸರು ಅದರಲ್ಲಿ ಏನು ಸ್ಯಾಂಕ್ಷನ್ ಆಗಿರುವಂಥ ಒಂದು ಏನು ಪೆನ್ಷನರ್ಸ್ ಇರ್ತಾರೆ ಅಂದರೆ ಅರ್ಜಿ ಒಂದು ಪೆನ್ಷನ್ ಸ್ಕೀಮಿಗೆ ಎಲಿಜಿಬಲ್ ಇರ್ತಾರೋ ಅವರ ಒಂದು ಲೀಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ ಒಂದು ಸ್ಯಾಂಕ್ಷನ್ ಆಗಿರುವಂಥ ಒಂದು ಪೆನ್ಷನರ್ಸ್ ಲೀಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಿಮಗೆ ಒಂದು ಮೊಬೈಲ್ ಮುಖಾಂತ್ರನೇ ಇದನ್ನು ಈಸಿಯಾಗಿ ನಾವು ಸ್ಯಾಂಕ್ಷನ್ ಆಗಿರುವಂಥ ಒಂದು ಪೆನ್ಷನರ್ಸ್ ಲೀಸ್ಟನ್ನು ಯಾವ ರೀತಿ ಒಂದು ವಿಲೇಜ್ ವೈಸು ಚೆಕ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತಂದರೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಈಗ ಏನಾದರೂ ನಿಮ್ಮ ಒಂದು ಪೆನ್ಷನ್ ಸ್ಕೀಮ್ ಅಂದರೆ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪು ಒಂದು ಪೆನ್ಷನ್ ಸ್ಕೀಮ್ ಸ್ಕೀಮ್ ಆಗಿರ್ಬೋದು ಅಥವಾ ವಿಡೋಸ್ ಸ್ಕೀಮು ಆಗಿರ್ಬೋದು ಏನು ದುಡ್ಡು ಬಂದಿದೆ ಇಲ್ಲ ಅಂತ ಒಂದು ಬ್ಯಾಂಕಿಗೆ ಹೋಗೋಂಥ ಪರಿಸ್ಥಿತಿ ಇಲ್ಲ ಫ್ರೆಂಡ್ಸ್ ಈಗ ಯಾಕಂದರೆ ಲಾಕ್ಡೌನ್ ಇರೋದ್ರಿಂದ ನೀವು ಇದನ್ನ ಈಸಿಯಾಗಿ ಆನ್ಲೈನ್ನಲ್ಲೇ ಚೆಕ್ ಮಾಡ್ಕೊಬಹುದು ಒಂದು ಪೆನ್ಷನ್ ಸ್ಕೀಮ್ನ ಒಂದು ಯಾರ್ಯಾರಿಗೆ ಒಂದು ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನ ನಾವು ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೊಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ನಿಮ್ಮ ಮೊಬೈಲ್ನಲ್ಲೇ ನೀವು ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕಿದ ನಂತರ ನೀವು ಇಲ್ಲಿ ಸ್ಟೇಟ್ ವೈಸ್ ಏನು ಐ ಎನ್ ಜಿ ಎನ್ ಓ ಎ ಪಿ ಎಸ್ ಟೂ ತೌಸಂಡ್ ಟ್ವೆಂಟಿ ಲೀಸ್ಟ್ ಅಂತ ನೀವು ಹಾಕಬೇಕಾಗುತ್ತೆ ಅಂದರೆ ನಿಮಗೆ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಲೀಸ್ಟ್ ಅಂತ ಹಾಕಿ ಏನು ಮಾಡಬೇಕು ಸರ್ಚ್ ಕೊಡಬೇಕಾಗುತ್ತೆ ಇದರ ಒಂದು ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ ಫ್ರೆಂಡ್ಸ್ ನಿಮಗೆ ಅದ್ರ ಮುಖಾಂತರ ನೀವು ಓಪನ್ ಮಾಡ್ಕೊಂಡು ನೀವು ಏನು ಸ್ಯಾಂಕ್ಷನ್ ಆಗಿರುವಂಥ ಒಂದು ಪೆನ್ಷನರ್ಸ್ ಲಿಸ್ಟನ್ನು ನೀವು ಚೆಕ್ ಮಾಡ್ಕೊಬೋದು ಇಲ್ಲಿ ನಿಮಗೆ ಈ ಒಂದು ಈ ರೀತಿ ಓಪನ್ ಆದ ನಂತರ ನೀವು ಏನಿದೆಯಲ್ಲ ಇಲ್ಲಿ ನೋಡ್ತೀವಿ ವೆಲ್ಕಮ್ ಟು ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಒಂದು ಸ್ಟೇ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕು ಮತ್ತು ಯಾವ ಒಂದು ಸ್ಕೀಮ್ ನಿಮ್ದು ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಮೊದಲಿಗೆ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕಿನ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಸ್ಟೇಟ್ ಯಾವುದಂತ ನೀವು ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಕರ್ನಾಟಕದ್ದು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಕೀಮ್ ಅಂತ ಒಂದು ಇದೆ ಸ್ಕೀಮ್ ಅಂತಂದರೆ ಆಲ್ ಸ್ಕೀಮ್ಸ್ ಅಂತ ಇದೆ ಇಲ್ಲಿ ನೀವು ಇಲ್ಲಿ ಏನು ಮಾಡಬೇಕು ಇಲ್ಲಿ ನಿಮಗೆ ನಾಲ್ಕು ಥರ ಒಂದು ಸ್ಕೀಮ್ಸ್ ಬರ್ತವೆ ಮೊದಲನೇ ಸ್ಕೀಮ್ ಏನಪ್ಪಾ ಅಂತಂದರೆ ಐ ಜಿ ಎನ್ ಓ ಎ ಪಿ ಎಸ್ ಅಂತಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇದು ಕೆಳಗೆ ಕೆಳಗಿನದು ಐ ಜಿ ಎನ್ ಡಿ ಪಿ ಎಸ್ ಅಂತಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಡಿಸಬಿಲಿಟಿ ಪೆನ್ಷನ್ ಸ್ಕೀಮ್ ಅಂತ ಫ್ರೆಂಡ್ಸ್ ನಿಮಗೆ ಮೂರನೇದು ಐ ಜಿ ಎನ್ ಡಬ್ಲ್ಯೂ ಪಿ ಎಸ್ ಅಂತಂದರೆ ಇಂದಿರಾಗಾಂಧಿ ನ್ಯಾಷನಲ್ ವಿಡೋಸ್ ಪೆನ್ಷನ್ ಸ್ಕೀಮ್ ಅಂತ ಮತ್ತೆ ನಾಲ್ಕನೇದು ಕೆಳಗನೇದು ನಾವು ನೋಡೋದಾಯ್ತಪ್ಪ ಅಂತಂದರೆ ಎನ್ ಎಫ್ ಬಿ ಎಸ್ ಅಂತಂದರೆ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಸ್ಕೀಮ್ ಅಂತ ನಿಮಗೆ ಇದರಲ್ಲಿ ಯಾವ ಸ್ಕೀಮಿಂದು ನೀವು ಒಂದು ಏನು ಶಾಂಕ್ಷನ್ಡು ಲೀಸ್ಟನ್ನು ನೀವು ನೋಡ್ಬೇಕಂತಿರ್ತೀರೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮೊದಲೇ ನಾನು ಇಲ್ಲಿ ನಿಮಗೆ ತೋರಿಸೋದಪ್ಪ ಅಂತಂದರೆ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮನ್ನ ನಾನು ಇಲ್ಲಿ ಮೊದಲೇ ಸೆಲೆಕ್ಟ್ ಮಾಡ್ಕೊತೀನಿ ನಿಮಗೆ ಬೇಕಾದ ಒಂದು ಸ್ಕೀಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಒಂದು ಅಂಗವಿಕಲರ್ ಸ್ಕೀಮ್ ಆಗಿರೋ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ವಿಡೋ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಓಲ್ಡ್ ಏಜ್ ಪೆ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇನೂ ನಾನು ಓಲ್ಡ್ ಏಜ್ ಪೆನ್ಷನ್ ಸ್ಕೀಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಎಲ್ಲ ಡೀಟೇಲ್ಸ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಅಂದರೆ ಈ ಸ್ಕೀಮ್ನಲ್ಲಿ ಎಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಷ್ಟು ಮಂದಿ ಒಂದು ಬೆನಿಫಿಷರಿ ಇದ್ದಾರೆ ಅನ್ನೋದನ್ನ ಇಲ್ಲಿ ಮೊದಲಿಗೆ ಟೋಟಲ್ ಬೆನಿಫಿಷರಿ ಅಂತ ತೋರಿಸುತ್ತೆ ಮತ್ತು ಇದರಲ್ಲಿ ಈ ಒಂದು ಸ್ಕೀಮಿಗೆ ಸಂಬಂಧಪಟ್ಟಂತೆ ಎಷ್ಟು ಟೋಟಲ್ ಬ್ಯಾಂಕ್ ಅಕೌಂಟ್ ಇದ್ದಾವೆ ಮತ್ತು ಎಷ್ಟು ಇದರಲ್ಲಿ ಟೋಟಲ್ ಆಧಾರ್ ಕಾರ್ಡ್ ಅಂದರೆ ಎಷ್ಟು ಆಧಾರ್ ಕಾರ್ಡ್ ಟೋಟಲ್ ಈ ಸ್ಕೀಮ್ನಲ್ಲಿ ಆ್ಯಡ್ ಆಗಿದ್ದಾವೆ ಮತ್ತು ವೆರಿಫೈ ಆಧಾರ್ ಎಷ್ಟು ಇದರಲ್ಲಿ ಆಗಿದ್ದಾವೆ ಅನ್ನೋದು ಡೀಟೇಲ್ ಎಲ್ಲ ತೋರಿಸುತ್ತೆ ಮೇಲ್ ಎಷ್ಟಿದ್ದಾರೆ ಫಿಮೇಲ್ ಎಷ್ಟಿದ್ದಾರೆ ಈ ಸ್ಕೀಮ್ಗೆ ಒಂದು ಒಳಗಾದವರು ಅಂದರೆ ಬೆನಿಫಿಷಿಯರಿ ಇರೋಂಥವ್ರು ಅಂದರೆ ಇದರ ಲಾಭವನ್ನು ಪಡ್ತಿರೋರು ಅನ್ನೋದು ಕೂಡ ತೋರಿಸುತ್ತೆ ನಿಮಗೆ ಇಲ್ಲಿ ನಂತರ ನಾವು ಏನು ಮಾಡಬೇಕು ಕೆಳಗಡೆ ಬರ್ಬೇಕು ಅಂದರೆ ಡಿಸ್ಟಿಕ್ ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮ್ಮ ಒಂದು ಡಿಸ್ಟಿಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಲೆಫ್ಟ್ ಸೈಡ್ಗೆ ಎಲ್ಲ ಡಿಸ್ಟಿಕ್ ಲಿಸ್ಟ್ ಇದೆ ಇಲ್ಲಿ ಡಿಸ್ಟಿಕನ್ನು ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಾನು ಡಿಸ್ಟಿಕನ್ನ ಈಗ ಸೆಲೆಕ್ಟ್ ಮಾಡ್ಕೊಂಡೀನಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ತಾಲೂಕು ಅಂದರೆ ಮುನ್ಸಿಪಾಲ್ಟಿ ಲೆವೆಲ್ನಲ್ಲಿ ನಿಮ್ಮ ಒಂದು ಮುನ್ಸಿಪಾಲ್ಟಿ ಯಾವ್ದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಸಬ್ ಡಿಸ್ಟಿಕ್ ಅಂತಾರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಸಬ್ ಡಿಸ್ಟಿಕ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಗ್ರಾಮ ಪಂಚಾಯತಿ ಅಥವಾ ವಾರ್ಡ್ ಅಂತ ಕೇಳುತ್ತೆ ಗ್ರಾಮ ಪಂಚಾಯತಿ ನಿಮ್ದು ಯಾವ್ದು ಗ್ರಾಮ ಪಂಚಾಯತಿ ಬರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಲಾಸ್ಟಿಗೆ ನಿಮಗೆ ಒಂದು ನಿಮ್ಮ ಒಂದು ಏರಿಯಾ ವೈಸು ಅಂದರೆ ಡೀಟೇಲ್ಸ್ ಎಲ್ಲ ಬರುತ್ತೆ ಅಂದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಅಮೌಂಟು ಇಲ್ಲಿ ಸ್ಟಾರ್ಟಿಂಗೇ ನಿಮಗೆ ಮೇಲೆ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಕೆಳಗಡೆ ನಿಮಗೆ ದಿಸ್ ರಿಪೋರ್ಟ್ ಇನ್ಕ್ಲೂಡಿಂಗ್ಸ್ ಓನ್ಲಿ ಸ್ಯಾಂಕ್ಷನ್ಡ್ ಪೆನ್ಷನರ್ಸ್ ಅಂತ ಇದೆ ಅಂದರೆ ಆ ಒಂದು ಪೆ ಸ್ಯಾಂಕ್ಷನ್ ಆಗಿರುವಂಥ ಒಂದು ಪೆನ್ಷನರ್ಸ್ ಲೀಸ್ಟ್ ಇದು ಫ್ರೆಂಡ್ಸ್ ನಿಮಗೆ ಮೇಲೆ ಹೆಡ್ಲೈನ್ನಲ್ಲೇ ಕಾಣುತ್ತೆ ಅಂದರೆ ಸ್ಯಾಂಕ್ಷನ್ ಆಗಿರುವಂಥ ಒಂದು ಪೆನ್ಷನರ್ಸ್ ಲೀಸ್ಟ್ ಫ್ರೆಂಡ್ಸ್ ಇದು ಇಲ್ಲಿ ನೀವು ನೋಡೋದಾಯ್ತಪ್ಪ ಅಂತಂದರೆ ಸ್ಯಾಂಕ್ಷನ್ ಆರ್ಡರ್ ನಂಬರ್ ಆಫ್ ಸ್ಟಾರ್ಟಿಂಗ್ನಲ್ಲಿ ಬ್ಲೂ ಕಲರ್ನಲ್ಲಿ ಕಾಣುತ್ತೆ ನಂತರ ಅಪ್ಲಿಕೇಶನ್ ಅಪ್ಲಿಕೇಂಟ್ ನೇಮ್ ಕಾಣುತ್ತೆ ಅಂದರೆ ಅಂದರೆ ಪೆನ್ಷನ್ಸ್ ಯಾರು ಪಡಿತಿರ್ತಾರಲ್ಲ ಅವರ ಹೆಸರು ಕಾಣುತ್ತೆ ಮತ್ತೆ ಅದರ ಒಂದು ರೈಟ್ ಸೈಡ್ಗೆ ಅವರ ಒಂದು ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಕಾಣುತ್ತೆ ಮತ್ತು ಅವರ ಒಂದು ಏಜ್ ಎಷ್ಟು ಏಜ್ ಕೂಡ ತೋರಿಸುತ್ತೆ ಮತ್ತೆ ಮೇಲ್ ಆಫ್ ಫಿಮೇಲ್ ಅಂತ ತೋರಿಸುತ್ತೆ ಸ್ಕಿ ಸ್ಕೀಮ್ ಯಾವ ಸ್ಕೀಮ್ ಅಂತ ತೋರಿಸುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನಿಮಗೆ ಒಂದು ಸ್ಯಾಂಕ್ಷನ್ ಆಗಿರುವಂಥ ಒಂದು ಪೆನ್ಷನ್ ಪೆನ್ಷನರ್ಸ್ ಏನಿರ್ತಾರೆ ಅವರ ಒಂದು ಲೀಸ್ಟನ್ನ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು ಇದೇ ಮೆಥಡನ್ನ ನೀವು ಯೂಸ್ ಮಾಡ್ಕೊಂಡು ಒಂದು ಡಿಸಬಿಲಿಟಿ ಅಂದರೆ ಅಂಗವಿಕಲರ ಪೆನ್ಷನ್ ಸ್ಕೀಮ್ನ ಚೆಕ್ ಮಾಡ್ಕೊಬೋದು ಅದೇ ರೀತಿಯಾಗಿ ಆ ಒಂದು ವೀಡೋಸು ಪೆನ್ಷನ್ ಸ್ಕೀಮ್ ಏನಿರ್ತಾರೆ ಅದು ಕೂಡ ನೀವು ನಿಮ್ಮ ಒಂದು ವಿಲೇಜ್ ವೈಸ್ನಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆಗಿರ್ತದೆ ಅನ್ಕೊಂಡು ನಿಮ್ಮ ಫ್ರೆಂಡ್ಸ್ ಲೈಕ್ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ ಒಂದು ಸಂಬಂಧಿಕರಿಗೆ ಅಥವಾ ನಿಮ್ಮ ಒಂದು ಗೊತ್ತಿರೋಂಥ ಎಲ್ಲ ವ್ಯಕ್ತಿಗಳಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಫ್ರೆಂಡ್ಸ್ ನೀವು